ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾ. ಆಲ್ರೆಡಿ ತಮ್ಮದೇಲು ಮತ್ತು ಟೈಟಲ್ ನೋಡಿದರೆ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎಸ್, ಕಾಂತಾರ ಫಿಲ್ಮ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಫಿಲ್ಮ್ ರಿವ್ಯೂ ಅಲ್ಲ, ನಮ್ಮದು ಹೆಂಗಿದೆ ಅಂತ ಜಸ್ಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ. ಸೊ ಎಸ್ಸಿ ನಮ್ಮ ಜೊತೆ ಕೇಶವ್ ಸಾಗರ್ ಆ್ಯಂಡ್ ಒನ್ ಮೋರ್ ಹೀರೋ ಅಲ್ಲಿ ಒಳಗಡೆ ಇದ್ದಾರೆ ನೋಡಿ ಬಂದ. ಸೊ ಇವಾಗ ಪಾರ್ಕಿಂಗ್ ಲಾಟ್ಗೆ ಹೋಗಿ ಬೈಕ್ನ ತಕ್ಕೊಂಡು ಹೋಗ್ತಾ ಇರೋದೆ, ಕೆಳಗಡೆ ಹೋಗಿ ಮತ್ತೆ ಸಿಗ್ತೀನಿ. ಫೈನಲ್ ಆಗಿ ಥಿಯೇಟ್ರಿಗೆ ಬಂದಿದ್ದೀವಿ. ಥಿಯೇಟ್ರ್ ಯಾವುದು ಅಂದರೆ ಅಲ್ಲಿದೆ ನೋಡಿ, ಫಂಕ್ಸ್ ಅಂದ ಥಿಯೇಟ್ರ್ ಬಂದಿದ್ದೀವಿ. ಫಂಕ್ಸ್ ಅಂದ ಥಿಯೇಟರು ಬೃಂದ ಥಿಯೇಟ್ರು, ಇಲ್ಲಿ ಪಕ್ಕದಲ್ಲಿ ಡಿ ಮಾರ್ಟ್ ಇದೆ. ಹಾಗೇ ಇಲ್ಲಿ ಬಂದಿದ್ದೀವಿ. ಮತ್ತೊಬ್ಬನು ಎಕ್ಟ್ರಾಸ್ ಪ್ಲೇಯರು ಲಕ್ಷ್ಮೀಸ್, ಇವನು ಹೀರೋ. ಇವನ್ನ ನೋಡಿಲ್ಲ ನೀವು, ಇವನು ಅಲ್ಲು ಅರ್ಜುನ್ ದೋಸ್ತ ಅಖಿಲ್. ಫಿಲ್ಮ್ ಇನ್ನೂ ಒನ್ ಅವರ್ ಬೇಗ ಬಂದಿದ್ದೀವಿ, ಸೊ ಅದಕ್ಕೆ ಇವಾಗ ವೇಟ್ ಮಾಡ್ತಾ ಇದ್ದೀವಿ. ಪಾಪ ಫಸ್ಟ್ ಟೈಮ್ ಇಷ್ಟೆಲ್ಲ ಬೇಗ ಬಂದಿರೋದು, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನೋಡೋಣ, ನೆಕ್ಸ್ಟು ನಮಗೆ ಆನ್ಲೈನ್ ರಿವ್ಯೂಸ್ ಎಲ್ಲ ನೋಡಿದರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ, ನೆಕ್ಸ್ಟು ಗೊತ್ತಾಗುತ್ತೆ ಹೆಂಗಿದೆ ಅಂತ. ಹೋಗ್ತಿರುವಾಗ ರೆಪ್ಯುಟೇಷನ್ ಹೋಗ್ತಿದೆ, ಶಿಕಾರಿನ ಜ್ವರ. ಫಸ್ಟ್ ಸ್ಟಾಪ್ ಕಂಪ್ಲೀಟ್ ಆಗಿದೆ, ಫುಲ್ಲು ಮೈಯೆಲ್ಲ ಜುಮ್ ಜುಮ್ ಅಂತಿದೆ. ಹೆಂಗೆಂತ ನನಗಂತೂ ನನ್ನ ಎರಡು ಮೂರು ಸರಿ ಭಯನೇ ಬಿದ್ದೋಗಿದ್ದೀನಿ. ಸಕ್ಕತ್ತಾಗಿ ಕಾಮಿಡಿ ಫನ್ನಿ ಎಲ್ಲ ಸಕ್ಕತ್ತಾಗಿದೆ. ಸೆಕೆಂಡ್ ಹಾಫ್ ನೋಡ್ಬೇಕು ಹೆಂಗಿದೆ ಅಂತ. ಫಸ್ಟ್ ಹಾಫ್ ಮಾತ್ರ ಸಖತ್ ಫನ್ನಿ ಆಗಿತ್ತು, ಸೂಪರ್ ಆಗಿ ಎಂಜಾಯ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಫಿಲಮ್ ನೋಡಿ ಮನೆಗೆ ಹೋಗ್ಕೋದ್ರಿಗೆ ಮಜಾನಾದ್ರು ಊರಲ್ಲಿ ಇದ್ದಿದ್ರೆ ದೇವರಣೆ ನನಗೆ ಮನೆಗೆ ಹೋಗ್ಕೋದ್ರಿಕೆ ಆಗ್ತಾ ಇತ್ತು. ನಡುಗ್ತಾ ಇದೆ ನೋಡಿ, ಕಣ್ಣಲ್ಲ ಲೈಟ್ ಆಗಿ ನೀರ್ ಬಂದ್ಬಿಟ್ಟಿದೆ. ಇಲ್ಲಿ ಯಾರೋ ಒಬ್ಬನು ಟಾರ್ಚ್ ಮೇಲೆ ನಡ್ಕೊಂಡು ಹೋದ, ನನಗೆ ಅದೇ ಬಂತಾನಂತ ಭಯ ಬಿದ್ದೋಗ್ಬಿಟ್ಟಿದೀನಿ. ರಿಷಬ್ ಶೆಟ್ಟಿ ಅವಾರ್ಡ್ ಕೊಡ್ಲೇಬೇಕು. ಹಾ, ರಿಷಬ್ ಶೆಟ್ಟಿ ಆ್ಯಕ್ಚುಲಿ ಇವತ್ತಿಂದ ರಿಷಬ್ ಶೆಟ್ಟಿ ಫ್ಯಾನ್ ಆಗ್ಬಿಟ್ಟಿದೀನಿ. ಕಾಂಟೇಬಲ್ ಟು ಎಕ್ಸ್ಪ್ರೆಸ್ ನೋಡಿ, ಇವನು ಕಣ್ಣಲ್ಲಿ ನೀರಿದೆ. ಇವನು ಬೇಕಾಗ್ಬಿಟ್ಟಿದ್ದೀವಿ. ಫಿಲ್ಮ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ಅಂತ ನಾವಲ್ಲ, ರಿಷಬ್ ಶೆಟ್ಟಿ ಜೊತೆ ಒಂದು ಫೋಟೋ ತಗೋಬೇಕಂತ ಆ ಲೆವೆಲ್ಗೆ ಫ್ಯಾನ್ ಆಗ್ಬಿಟ್ಟಿದ್ವಿ. ಇವಾಗ ಮನೆ ಹೋಗ್ಬೇರೆ ಹೆದರಿಕೆ ಆಗ್ತಾ ಇದೆ. ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಯೂಟ್ಯೂಬ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಮಾತ್ರ. ವಾವ್, ರಿಯಲಿ ಅಮೇಝಿಂಗ್ ಮೂವಿ, ಥ್ಯಾಂಕ್ ಯು. ಫುಲ್ಲು ಆ್ಯಕ್ಚುಲಿ ಮತ್ತೊಂದು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀನಿ, ಚಿಕ್ಕ ಮಕ್ಕಳನ್ನೆಲ್ಲ ದಯವಿಟ್ಟು ಈ ನೈಟ್ ಶೋಗೆ ಮಾತ್ರ ಕರ್ಕೊಂಬರಕೋಬೇಡಿ. ಲೈಕ್ ಹೆದರೋಗ್ಬಿಡ್ತಾರೆ ಮಾತ್ರ, ನಾವೇ ಭಯ ಬಿದ್ದೋಗಿದ್ದೀವಿ. ನೀವು ಎಷ್ಟೇ ದೊಡ್ಡ ಗಂಡಸಾದ್ರೂ ನೈಟ್ ಮಾತ್ರ ಈ ಫಿಲಮ್ ನೋಡೋಕೆ ಹೋಗ್ಬೇಡಿ. ಮಚ್ಚಾ, ಒಂದು ಸಣ್ಣ ಅಡ್ವೈಸ್ ಏನು ಕೊಟ್ಟಿದ್ದೀನಿ ಅಂದರೆ, ನೈಟ್ ಟೈಮ್ ಚಿಕ್ಕ ಮಕ್ಕಳನ್ನ ನೋಡ್ಬಿಟ್ರೆ ಹೆದರೋಗ್ಬಿಡ್ತಾರೆ. ಎಂಥ ದೊಡ್ಡ ಗಂಡಸಾದ್ರೂ ಹೆದರೋಗ್ಬಿಡ್ತಾನೆ, ದಯವಿಟ್ಟು ನೈಟ್ ಟೈಮ್ ಮಾತ್ರ ನೋಡೋಕೆ ಹೋಗ್ಬೇಡಿ, ಥಿಯೇಟ್ರಿಗೆ ಕೂಡ ನೈಟ್ ಬರೋಕೆ ಹೋಗ್ಬೇಡಿ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬೈ.